ನಮಸ್ಕಾರ, ವಾರ್ತೆಗಳ ಪ್ರಾಯೋಜಕರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB ಜುವೆಲ್ ಪ್ಯಾಲೇಸ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAKA ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣನ ಸಂದೇಶ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಎನ್ ಶಂಕರಪ್ಪ. ವಿಮಾನ ನಿಲ್ದಾಣ ಕಾಮಗಾರಿಗೆ SCPTSP ಅನುದಾನ ಬಳಕೆ, ಟೆಂಡರ್ ನಿಯಮ ಉಲ್ಲಂಘನೆ ಕುರಿತು ಸಿಎಂಗೆ ದೂರು ರಾಜು ಪಟ್ಟಿ. ವಿಚಾರಣಾಧೀನ ಕೈದಿ ಸಾವು, ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿ ಹನುಮಂತಪ್ಪ ಕಾಕರಕಲ್. ರಾಯಚೂರಿನಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಜಾಗ ಗುರುತಿಸಲು ಸಚಿವ ಎನ್ಎಸ್ ಬೋಸರಾಜ್ ಸೂಚನೆ. ಬಂಜತನ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಸಾರ್ವಜನಿಕರು ಕೈಜೋಡಿಸಿ, ದೀಪಕ್ ಸಾಗರ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ. ದೇವದುರ್ಗ ತಾಲೂಕಿನ ಮರಸಿನಪ್ಪ ದೇವಸ್ಥಾನದ ಹೇಳಿಕೆ ತಡೆಗೆ ಆಗ್ರಹಿಸಿ ಗ್ರಾಮಸ್ಥರ ಮನವಿ. ಮತ್ತು ನವರಕಲ್ ಬಳಿ ಸಾರಿಗೆ ಬಸ್ ಡಿಕ್ಕಿ, ಪಾದಚಾರಿ ಸಾವು. ವಾರ್ತೆಗಳ ವಿವರ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಪುರುಷನಾಗಿದ್ದು ಶ್ರೀಕೃಷ್ಣ ಜಗತ್ತಿಗೆ ಉತ್ತಮ ಸಂದೇಶಗಳನ್ನು ನೀಡಿದ್ದು, ಶ್ರೀಕೃಷ್ಣನ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಕಷ್ಟಗಳು ಕಳೆದು ಹೋಗುತ್ತವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಹೇಳಿದರು. ಶ್ರೀಕೃಷ್ಣ ಪರಮಾತ್ಮನ ಅವತಾರ ಪುರುಷನಾಗಿದ್ದು ಶ್ರೀಕೃಷ್ಣ ಜಗತ್ತಿಗೆ ಉತ್ತಮ ಸಂದೇಶಗಳನ್ನು ನೀಡಿದ್ದು, ಶ್ರೀಕೃಷ್ಣನ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಕಷ್ಟಗಳು ಕಳೆದು ಹೋಗುತ್ತವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಹೇಳಿದರು. ಅವರು ನಗರದ ಕೃಷ್ಣ ದೇವಸ್ಥಾನ, ಯಾದವ ಸಂಘದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜಯಂತಿ ಆಚರಣೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಉಪನ್ಯಾಸ ನೀಡಿ ಮಾತನಾಡಿದರು. ಕೃಷ್ಣನನ್ನು ನೆನೆದಾಗ ಬದುಕಿನ ಕಷ್ಟಗಳೆಲ್ಲವೂ ಮಾಯವಾಗುತ್ತವೆ. ಶ್ರೀಕೃಷ್ಣನು ಮಾನವರಿಗೆ ಉತ್ತಮ ಜೀವನ ಸಂದೇಶಗಳನ್ನು ನೀಡಿದ್ದು, ಧರ್ಮವನ್ನು ರಕ್ಷಿಸುವ ಕುರಿತು ಹಾಗೂ ಕರ್ತವ್ಯ ಪಾಲನೆಯನ್ನು ಹಲವು ಸಂದೇಶಗಳನ್ನು ಬೋಧಿಸಿದ್ದಾನೆ. ಜಾತಿಗಳನ್ನು ಮರೆತು ಸೇವೆ ಮಾಡಲು ಮುಂದಾಗಬೇಕು ಎಂಬ ವಿಚಾರವನ್ನು ತಿಳಿಸಿದ್ದಾರೆ. ಸನಾತನ ಧರ್ಮ 10,000 ವರ್ಷಗಳ ಹಿಂದಿನಿಂದ ಇದ್ದು ಮತ್ತೊಬ್ಬರಿಗೆ ಉಪಕಾರ ಮಾಡುವ ವಿಚಾರವನ್ನು ತಿಳಿಸಿಕೊಟ್ಟಿದೆ. ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತನ್ನು ಸನಾತನ ಧರ್ಮ ತಿಳಿಸಿಕೊಡುತ್ತದೆ. ಜಗತ್ತಿಗೆ ಮಾರ್ಗದರ್ಶನ ನೀಡಿದ ಧರ್ಮ ಸನಾತನ ಧರ್ಮವಾಗಿದೆ ಎಂದರು. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೆ ಭಗವಂತನಿಂದ ಸೃಷ್ಟಿಯಾದ ಸಮಾಜದಲ್ಲಿ ಶ್ರೀಕೃಷ್ಣ ಅವತಾರವೆತ್ತಿದ್ದಾನೆ. ಸಮಾಜದಲ್ಲಿ ಧರ್ಮ ನಶಿಸಿ ಹೋಗುವಾಗ ಧರ್ಮ ರಕ್ಷಣೆಗೆ ಹಾಗೂ ದುಷ್ಟರಿಗೆ ಶಿಕ್ಷೆ ನೀಡಲು ಹಾಗೂ ಶಿಷ್ಟರನ್ನು ರಕ್ಷಣೆ ಮಾಡಲು ಮತ್ತೆ ಹುಟ್ಟುವುದಾಗಿ ಶ್ರೀಕೃಷ್ಣ ಜನ್ಮವೆತ್ತುವುದಾಗ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಎಂದು ಹೇಳಿದರು. ದ್ರೌಪದಿಯ ವಸ್ತ್ರಾಭರಣದ ಸಂದರ್ಭದಲ್ಲಿ ಸ್ತ್ರೀ ರಕ್ಷಣೆಗಾಗಿ ಬಂದ ಮಹಾನ್ ಪರಮಾತ್ಮ ಶ್ರೀಕೃಷ್ಣನಾಗಿದ್ದಾನೆ ಹಾಗೂ ಆಪದ್ಬಾಂಧವನಾಗಿದ್ದಾನೆ. ಶ್ರೀಕೃಷ್ಣ ಮನುಕುಲಕ್ಕೆ ನೀಡಿದ ಸಂದೇಶಗಳನ್ನು ಪ್ರತಿಯೊಬ್ಬರು ಪಾಲಿಸುವ ಮೂಲಕ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ಸಮಾಜದ ಮುಖಂಡರಾದ ಮಾರ್ಯಪ್ಪ ವಕೀಲ್, ಹರೀಶ್ ನಾಡಗೌಡ, ಹನುಮಂತಪ್ಪ, ಚಿನ್ನಾರೆಡ್ಡಿ ಯಾದವ್, ಶರಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎರ್ಮಲ್ ಸತ್ತಿರ ವಿಮಾನ ನಿಲ್ದಾಣ ನಿರ್ಮಾಣದ ಕಾಮಗಾರಿಗೆ ಕೆಕೆಆರ್ಡಿಬಿ ಮಂಡಳಿಯ ಎಸ್ಸಿಪಿ ಟಿಎಸ್ಪಿ ಯೋಜನೆಯ 28.95 ಕೋಟಿ ಅನುದಾನವನ್ನು ನೀಡಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ. ಕೂಡಲೇ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ರಾಜಪಟ್ಟಿ ಹೇಳಿದರು. ಯರಮರ ಸತ್ತಿರ ವಿಮಾನ ನಿಲ್ದಾಣ ನಿರ್ಮಾಣದ ಕಾಮಗಾರಿಗೆ ಕೆಕೆಆರ್ಡಿಬಿ ಮಂಡಳಿಯ ಎಸ್ಸಿಪಿ ಟಿಎಸ್ಪಿ ಯೋಜನೆಯ 28.95 ಕೋಟಿ ಅನುದಾನವನ್ನು ನೀಡಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ. ಕೂಡಲೇ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ರಾಜು ಪಟ್ಟಿ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2020-21 ಸಾಲಿನಲ್ಲಿ ಕೆಕೆಆರ್ಡಿಬಿ ಮಂಡಳಿಯಿಂದ ಎಸ್ಸಿಪಿ ಟಿಎಸ್ಪಿ ಯೋಜನೆ 22,74,21,000 ಅನುದಾನವನ್ನು ವಿಮಾನ ನಿಲ್ದಾಣದ ಕಾಮಗಾರಿಗೆ ಜನವರಿ 7, 2021 ನೀಡಿದೆ. 2022-23 ಸಾಲಿನಲ್ಲಿ 6,21,60,000 ಅನುದಾನವನ್ನು ಜುಲೈ 12, 2022 ನೀಡಲಾಗಿದೆ.
ಒಟ್ಟು 28,95,81,000 ಅನುದಾನ KKRDB ಮಂಡಳಿಯ ಎಸ್ಸಿಪಿ ಟಿಎಸ್ಪಿ ಅನುದಾನ ನೀಡಲಾಗಿದೆ ಎಂದರು. ಎಸ್ಸಿಪಿ ಟಿಎಸ್ಪಿ ಅನುದಾನ ನೀಡಿದ ಕುರಿತು ಜುಲೈ 28, 2023 ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿ ಟಿಎಸ್ಪಿ ಕೋಶಕ್ಕೆ ದೂರು ನೀಡಿದೆ. ಈ ಕುರಿತು ಆಗಸ್ಟ್ 10, 2023 ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ತನಿಖೆ ಆದೇಶಿಸಿದೆ ಎಂದು ತಿಳಿಸಿದರು. ವಿಮಾನ ನಿಲ್ದಾಣದ ಕಾಮಗಾರಿಗೆ ಇನ್ನು 23 ಎಕರೆ 24 ಗುಂಟೆ ಜಮೀನು ಭೂಸ್ವಾಧೀನ ಪ್ರಕ್ರಿಯೆ ನಡೆಯದೆ ನೆನೆಗುದಿಗೆ ಬಿದ್ದಿದೆ. 2022 ನವೆಂಬರ್ನಲ್ಲಿ ಭೂಸ್ವಾಧೀನ ಮತ್ತು ಪುನರ್ವಸತಿಗಾಗಿ 13 ಕೋಟಿ ಅನುದಾನ ನೀಡಿದೆ. ಭೂಸ್ವಾಧೀನ ಮಾಡಲು ಜಿಲ್ಲಾಡಳಿತ ಮೌನ ವಹಿಸಿದೆ. ಭೂಸ್ವಾಧೀನ ಪ್ರಕ್ರಿಯೆ ಇದ್ದರೂ ತರಾತುರಿಯಲ್ಲಿ 16/2/2023 ಲೋಕೋಪಯೋಗಿ ಇಲಾಖೆಯಿಂದ 143 ಕೋಟಿ ಟೆಂಡರ್ ಕರೆದು ಕೇವಲ 8 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಲೋಕೋಪಯೋಗಿ ಇಲಾಖೆಯು 14 ಕೋಟಿಯ ಕಾಮಗಾರಿ ಟೆಂಡರ್ನಲ್ಲಿ 16 ದಿನಗಳ ಕಾಲಾವಕಾಶ ನೀಡಿದ್ದು ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಕೆಎಂವಿ ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿಗೆ ನೀಡಲಾಗಿದೆ. ಶೇಕಡಾ 4.99% ಹೆಚ್ಚುವರಿ ಲಾಭಾಂಶಕ್ಕೆ ಟೆಂಡರ್ ಗುತ್ತಿಗೆ ನೀಡಿ ಅಕ್ರಮ ಎಸಗಿದೆ ಎಂದು ದೂರಿದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಆರ್ಥಿಕ ಇಲಾಖೆಯ ಸುತ್ತೋಲೆಯಂತೆ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಅಂದಾಜು ಮೊತ್ತದ ಮೇಲೆ ಶೇಕಡಾ 5ಕ್ಕಿಂತ ಹೆಚ್ಚಿನ ಲಾಭಾಂಶವುಳ್ಳ ಟೆಂಡರ್ ಯಾವುದೇ ಕಾರಣಕ್ಕೂ ಅಂಗೀಕರಿಸತಕ್ಕದ್ದಲ್ಲ ಎಂದು ತಿಳಿಸಿದೆ. ಅಂಗೀಕರಿಸಲು ಕಾರಣ ನೀಡಿ ಉನ್ನತ ಪ್ರಾಧಿಕಾರ ಅನುಮೋದನೆ ಪಡೆದು ಅಂಗೀಕರಿಸಬೇಕು. ಇಲ್ಲಿಯೂ ಸಹ ಅಕ್ರಮ ದಾರಿ ಮಾಡಿಕೊಟ್ಟಿದೆ ಎಂದು ಆರೋಪಿಸಿದರು. ವಿಮಾನ ನಿಲ್ದಾಣದ ಕಾಮಗಾರಿ ಆರಂಭಕ್ಕೂ ಮುಂಚೆ ಟೆಂಡರ್ ನಿಯಮಗಳ ಪ್ರಕಾರ ಸ್ಥಳದಲ್ಲಿ ಕಾಂಕ್ರೀಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್, ಹಾಟ್ ಮಿಕ್ಸ್ ಪ್ಲಾಂಟ್ ಅಳವಡಿಸಬೇಕು. ಈ ಮೊದಲು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಿಯಿಂದ ಸಿಎಫ್ಒ ಪ್ರಮಾಣ ಪತ್ರ ಪಡೆಯಬೇಕು. ಆದರೆ ಪ್ರಮಾಣ ಪತ್ರ ಪಡೆದಿಲ್ಲ, ನಿಯಮ ಬಾಹಿರವಾಗಿದೆ ಎಂದರು. ಈ ಅಕ್ರಮಗಳಲ್ಲಿ ಭಾಗಿಯಾದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ ಮುಖ್ಯ ಇಂಜಿನಿಯರ್, ಅಧೀಕ್ಷಕ ಇಂಜಿನಿಯರ್, ಕಾರ್ಯನಿರ್ವಾಹಕ ಇಂಜಿನಿಯರ್ ವಿರುದ್ಧ ಕೆಟಿಪಿಪಿ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ರಾಜಪಕ್ಷ ತಿಂಗಳ ಅಂದ್ರೆ ರಾಜಪಕ್ಷ ಅಂತೇಳಿ ಒಂದು ಸಮಿತಿ ಇದೆ, ಎಸ್ಸಿಪಿಟಿಎಸ್ಪಿ ಸಮಿತಿ. ಆ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥದ್ದು, ಸಮಾಜ ಕಲ್ಯಾಣ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದು. ಆ ಸಮಿತಿಯಲ್ಲಿ ಈ ಹಣ ಹಂಚಿಕೆ ಆಗಿರ್ಬೋದು, ಈ ಹಣ ಹಂಚಿಕೆ ಆಗಿರೋದಿಲ್ಲ. ಈಗಾಗಲೇ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದೂರು ಕೊಟ್ಟಿರ್ತಕ್ಕಂಥದ್ದು 28/7/2023 ನನ್ನ ದೂರನ್ನು ಪರಿಗಣಿಸಿ ಏನಂತ ಕೊಟ್ಟಿದೆ. 2021-22 ರಾಜ್ಯಪಕ್ಷದ ಅನುಮೋದನೆ ಕ್ರಿಯೆಯಲ್ಲಿ ರಾಯಚೂರು ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಅನುದಾನ ಹಂಚಿಕೆಯಾಗಿರುವುದಿಲ್ಲ. ಆದ್ದರಿಂದ ದೂರಿನ ಬಗ್ಗೆ ಉಲ್ಲೇಖ ಸೂಚನೆ ಎಂದು ಕೆಕೆಡಿಗೆ ಭೇಟಿ ನೀಡಿ ಪರಿಶೀಲಿಸಲು ನಿರ್ದೇಶನ ಆಗಿದೆ ಅಂತೇಳಿ ಒಂದು ಅವರಿಗೆ ಆದೇಶ, ತನಿಖೆ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಸಿಪಿಟಿಎಸ್ಪಿ ಅಂದ್ರೆ ಹಂಚಿಕೆ ಆಗಿರ್ಬೇಕು ರಾಜ್ಯಪಕ್ಷದ ವಿಧಾನಸಭೆಯಲ್ಲಿ. ಆ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿಯಲ್ಲಿ ಹಂಚಿಕೆ ಆಗಿಲ್ಲ. ಹಾಗೆ ಇಲ್ಲಿ ಎಚ್ಕೆಡಿಬಿನಲ್ಲಿ ಏನು ಕೊಟ್ಟಿದ್ದಾರೆ 2021 ಮತ್ತು 2022-23 ಸಾಲಿನಲ್ಲಿ ಸುಮಾರು ಎಸ್ ಸಿ ಪಿ ಗ್ರ್ಯಾಂಡ್ ಅಲ್ಲಿ 12 ಕೋಟಿ ಚಿಲ್ಲರ ಅಷ್ಟು ಅನುದಾನ ಕ್ರಿಯೋಜನೆ ಅನುಮೋದನೆ ಕೊಡ್ತಾರೆ. ಅದೇ ರೀತಿಯಾಗಿ ಬಿ ಎಸ್ ಪಿ ಗ್ರ್ಯಾಂಡ್ ಅಲ್ಲಿ ಸುಮಾರು ಎಷ್ಟಂದ್ರೆ ಅದು 10 ಕೋಟಿ ಸುಮಾರು, ಈಗ ಒಟ್ಟಾರೆಯಾಗಿ 28,95,00,000 ಏನು ಮಾಡಿರ್ತಕ್ಕಂಥದ್ದು ಇನ್ನೂ ಕಡಾಖಂಡಿತವಾಗಿ ನಾವು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ವಿಮಾನ ನಿಲ್ದಾಣ ಕಾಮಗಾರಿಗಾಗಿ 150 ಕೋಟಿಗೆ ಟೆಂಡರ್ 16/2/2023 ಇಡಬ್ಲ್ಯೂ ಇಲಾಖೆಯಿಂದ ಕರೀತಾರೆ. ಕರೀಟು ಮುಂಚೆ ಪ್ರಕ್ರಿಯೆಗಳು ಏನೇನು ನಡೀಬೇಕು ಅಂದ್ರೆ ಸರ್ಕಾರ ನಡವಳಿಕೆ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸರ್ಕಾರ ನಡವಳಿಕೆ ಬರ್ತದೆ. ಆ ದಿನಾಂಕ ಆದೇಶ ಸಂಖ್ಯೆ ಪ್ರಕಾರ ಬೆಂಗಳೂರು ದಿನಾಂಕ ನವೆಂಬರ್ 22 ಏನು ಕೊಡ್ತಾರೆ ಅಂದ್ರೆ ಯೋಜನಾ ಅವಶ್ಯವಿರುವ 23 ಎಕರೆ 24 ಗುಂಟೆ ಜಮೀನುಗಳನ್ನು ಜಿಲ್ಲಾಡಳಿತ ವಶಪಡಿಸಿಕೊಳ್ಳಬೇಕು ಮತ್ತು ಪುನರ್ವಸತಿಗಾಗಿ 13 ಕೋಟಿ ಅನುದಾನ ಬಿಡುಗಡೆ ಮಾಡಿರ್ತದೆ. ಯಾವಾಗ ನವೆಂಬರ್ 2022 ಇದು ಟೆಂಡರ್ ಆಗಿದ್ದು 16/2/2023 ಅಂದ್ರೆ ಸುಮಾರು ಇದಕ್ಕಿಂತ ಮುಂಚೆ 4 ತಿಂಗಳ ಮುಂಚೆನೆ ಆದೇಶ ಕೊಟ್ಟಿದೆ. 23 ಎಕರೆ ಇನ್ನೂ ಭೂಸ್ವಾಧೀನ ಆಗಿದೆ, ಆಗಬೇಕಾಗಿದೆ. ದಯಮಾಡಿ ಅದನ್ನ ನೀವು ಅನುಮೋದನೆ ಮಾಡಿ 13 ಕೋಟಿ ಹಣ ಹಂಚಿಕೆ ಆಗ್ತದೆ. ಮತ್ತು ಇದು ಪ್ರಕ್ರಿಯೆ ಇನ್ನೂ ಬಾಕಿ ಇದ್ದಾಗ ತರಾತುರಿಯಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣತಕ್ಕಂಥದ್ದು. ಅದೇ ರೀತಿಯಾಗಿ ಅದೇ ಪಿಡಬ್ಲ್ಯೂ ಇಲಾಖೆಗೆ 14 ಕೋಟಿ, ಕೇವಲ 14 ಕೋಟಿ, 16 ದಿವಸ ಟೆಂಡರ್ಗೆ ಮುಕ್ತಾಯ ದಿನಾಂಕ ಕೊಟ್ಟಿರ್ತಕ್ಕಂಥದ್ದು. 150 ಕೋಟಿಗೆ ಕೇವಲ 8 ದಿವಸ ಕೊಡ್ತಾರೆ ಟೆಂಡರ್ ಪಾರ್ಟಿಸಿಪೇಟ್ ಬಿಸ್ನೆಸ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅದೇ 14 ಕೋಟಿಗೆ ಅದೇ ತಿಂಗಳಲ್ಲೇ
2023 14 ಕೋಟಿ ದೇವರಿಗೆ ಒಂದು ಹಾಸ್ಟೆಲ್ಗೆ 14 ಕೋಟಿ ಟೆಂಡರ್ನಲ್ಲಿ ಇಂಡಿವಿಜುವಲ್ ರೈತರು 14 ದಿವಸ ಕೊಡ್ತಾರೆ ಕಾಲಾವಕಾಶ. 150 ಕೋಟಿಗೆ ಕೇವಲ 8 ದಿವಸ ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆಗಳನ್ನು ನೋಡ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಅಕ್ರಮವಹಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಟೆಂಡರ್ ಬಿಟ್ಟಿನಲ್ಲಿ 3 ಜನ ಬಿಟ್ಟು ಆಗ್ತಾರೆ. ಆಗದಲ್ಲಿ ಲೋಯೆಸ್ಟ್ ಬಂದ್ಬಿಟ್ಟು 5.25 ಅಬೋವ್ ಅಂತೇಳಿ 150 ಕೋಟಿಗೆ 157 ಕೋಟಿ ಅವನು 7 ಕೋಟಿ ಅಬೋವ್ ಮಾಡ್ತಾನೆ ಸರ್ ಟೆಂಡರ್ನಲ್ಲಿ ಪ್ರಕ್ರಿಯೆಯಲ್ಲಿ. ಈ ಯಾವುದೇ ರೀತಿಯಲ್ಲಿ ಟೆಂಡರ್ನಲ್ಲಿ ಲೋಯೆಸ್ಟ್ ಯಾರು ಬರ್ತಾರೆ ಅವರಿಗೆ ಕೊಡ್ಬೇಕಂತೇಳಿ ಸರ್ಕಾರ ಸುತ್ತಲೇ ಇರ್ತಕ್ಕಂಥ ಸರ್ ಲಾಸ್ಟ್ ಪೇಜ್ನಲ್ಲಿ ಇದೆ ನೋಡಿ ಸರ್, ನೀವು ಹಚ್ಚಿದ ಲಾಸ್ಟ್ ಪೇಜ್ನಲ್ಲಿ ಸುತ್ತಲೆಯಲ್ಲಿ ಇದೆ ನೋಡಿ ಸರ್. ಯಾವುದೇ ಲಾಭಾಂಶ ಇರ್ತಕ್ಕಂಥದ್ದು 5% ಮೇಲೆ ಬರತಕ್ಕಂಥದ್ದು ಕಡಕಾಗಿರುವಾಗ ನೀರು ಕಷ್ಟಪಡಬಹುದು ಅದನ್ನ ವಿತರಿಸಬೇಕು ಅಂತ ರದ್ದುಪಡಿಸಿ ಮತ್ತೆ ಪುನಃ ಕರಿಬೇಕು ಅಂತ ಹೇಳಿ ಸುತ್ತೋಲೆ ಇದೆ. 2002 ಸುತ್ತೋಲೆ ಬಂದಿರ್ತಕ್ಕಂಥದ್ದು ಅದನ್ನೇ ಕೋರ್ಟ್ ಮಾಡಿ ಸುತ್ತೋಲೆ ಮಾಡಿರ್ತಕ್ಕಂಥದ್ದು 2022 ಮಾಡಿರ್ತಕ್ಕಂಥದ್ದು. ಯಾವುದೇ ಹೆಚ್ಚುವರಿ ಬಂದಾಗ ಟೆಂಡರ್ಗಳನ್ನ ಮಾಡಬಾರದು, ಯಾಕಂದ್ರೆ ಅದು ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತ. ಆಮೇಲೆ 5 ಕೋಟಿ ಜಾಸ್ತಿ ಕೊಡ್ತಾರಲ್ಲ ಸರ್, 5% ಜಾಸ್ತಿ ಕೊಡ್ತಾರಲ್ಲ, ಇದು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಅವರು ಅದನ್ನ ಏನ್ ಮಾಡ್ತಾರೆ ಒಪ್ಕೊಳ್ತಾರೆ. ಅದನ್ನ ಒಪ್ಕೊಳ್ಬಾರದು, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಎಮರ್ಜೆನ್ಸಿ ಇಲ್ಲ, ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿಯಲ್ಲಿ ಎಮರ್ಜೆನ್ಸಿ ಅಂತೂ ವರ್ಕ್ ಅಲ್ಲ. ಕಲಾಪುರದಲ್ಲಿ ಮಾಡಿರ್ತಕ್ಕಂಥದ್ದು ಇನ್ನೂ ಬಾಕಿ ಇರ್ತಕ್ಕಂಥದ್ದು 23 ಎಕರೆ ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿತ್ತು, ಅದನ್ನ ಮಾಡ್ಕೊಳ್ಳದೆ ಇವೆಲ್ಲ ಪ್ರಕ್ರಿಯೆಗಳು ಗೊತ್ತಿತ್ತು ಸರ್ಕಾರಕ್ಕೆ, ಯಾಕೆ ಇವರಿಗೆ ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆಮೇಲೆ ಅವರಿಗೆ 24/3/2023 ವರ್ಕ್ ಆರ್ಡರ್ ಕೊಡ್ತಾರೆ, ಇದುವರೆಗೂ ಆಯಿತು ಒಂದು ಇಂಚು ಕೆಲಸ ಆಗಿಲ್ಲ, ಕೇವಲ ಟೆಂಟ್ ಹಾಕಿದ್ದಾರೆ, ಜನಗಳಿದ್ದಾರೆ, ಕಾರ್ಮಿಕರಿದ್ದಾರೆ. ಆಮೇಲೆ ಈ ಟೆಂಡರ್ ಬಿಟ್ಟಲ್ಲಿ ಮೇನ್ ಮುಖ್ಯವಾಗಿ ಸರ್ 150 ಕೋಟಿ ಒಂದು ಟೆಂಡರ್ ಡಾಕ್ಯುಮೆಂಟ್ನಲ್ಲಿ ಕೆಲವು ಷರತ್ತುಗಳನ್ನು ವಿಧಿಸ್ತಕ್ಕಂಥದ್ದು. ಅಲ್ಲಿ ಕಾಂಕ್ರೀಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಅಂತೇಳಿ ಅಲ್ಲಿ ಅದು ಸುಮಾರು 3 ಕೋಟಿ ವರ್ತ್ ಇರ್ತಕ್ಕಂಥದ್ದು. ಯಾಕಂದ್ರೆ ಅವನ ಹತ್ರ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಇದೆ ಹೈದರಾಬಾದ್, ಅವನು ಅವ್ನು ಕೊಟ್ಟಿರ್ತಕ್ಕಂಥದ್ದು ವೆಂಕಟರಮಣ ಪೆಡಾಲ ಅಂತೇಳಿ KVM ಪ್ರಾಜೆಕ್ಟ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವನ ಡಾಕ್ಯುಮೆಂಟ್ನಲ್ಲಿ ಹಚ್ಚುವಾಗ ನನ್ನ ಹತ್ರ ಬ್ಯಾಚ್ ಮಿಕ್ಸ್ ಪ್ಲಾಂಟು ಆಮೇಲೆ ಕಾಂಕ್ರೀಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಎರಡು ಇರ್ತಕ್ಕಂಥದ್ದು, ಅದು ಎಲ್ಲಿ ಹೈದರಾಬಾದ್ನಲ್ಲಿ ಇರ್ತಕ್ಕಂಥದ್ದು ಸರ್. ಯಾವುದೇ ರೀತಿ ಇವಾಗ ಒಂದು ಸೈಟ್ ಈ ಸ್ಥಳದಲ್ಲಿ ಸೈಟ್ನಲ್ಲಿ ಕಾಂಕ್ರೀಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಹಾಫ್ ಮಿಕ್ಸ್ ಪ್ಲಾಂಟ್ ಇರ್ಬೇಕಂದ್ರೆ 100 ಕಿಲೋಮೀಟರ್ ಒಳಗೆ ವ್ಯಾಪ್ತಿಯಲ್ಲಿ ಇರಬೇಕಾಗುತ್ತದೆ. ಯಾವುದೇ ಕಂಪನಿ ಅವರಿಗೆ ತಮ್ಮದೇ ಸ್ವಂತ ಹಾಟ್ ಮಿಕ್ಸ್ ಪ್ಲಾಂಟು ಅಥವಾ ಕಾಂಕ್ರೀಟ್ ಬ್ಯಾಚ್ ಮಿಕ್ಸ್ ಪ್ಲಾಂಟ್ ಇರ್ಬೇಕಂದ್ರೆ ಆ ಸ್ಥಳ ಎಲ್ಲಿ ಕಾಮಗಾರಿ ಸ್ಥಳ ಇರ್ಬೋದಲ್ಲ ಸರ್, 100 ಮೀಟರ್ ಒಳಗೆ ಇರ್ಬೇಕು. ಯಾಕೆ ಇರ್ಬೋದು ಅಂದ್ರೆ ಅದೇ ಮಿಕ್ಸ್ ಮಾಡ್ತಾರಲ್ಲ ಸರ್, ಆ ಮಿಕ್ಸಿಂಗ್ ಅಲ್ಲಿ ಆ ಹಾಟ್ ಇರ್ಬೇಕು ಸರ್. ಆ ಹಾಟ್ ಇದ್ರೆ ಚೆನ್ನಾಗಿ ಬೀಟಿ ಚೆನ್ನಾಗಿ ಕುತ್ಕೊಳ್ತಾರೆ, ಇಲ್ಲಂದ್ರೆ ಕುತ್ಕೊಳ್ಳಲ್ಲ. ಹಾಗಾಗಿ ಇದನ್ನೇ ಎಲ್ಲವನ್ನ ವೈಲೇಷನ್ ಮಾಡಿ ಇದುವರೆಗೂ ನಾವು ಪ್ಲಾಂಟ್ನಲ್ಲಿ ಹೋಗಿ ನೋಡಿದ್ವಲ್ಲಿ ಹಿಮಾಲಯದಲ್ಲಿ ಇದುವರೆಗೂ ಕಾಂಕ್ರೀಟ್ ಬ್ಯಾಚ್ ಇಲ್ಲ, ಆಮೇಲೆ ಹಾಟ್ ಮಿಕ್ಸ್ ಪ್ಲಾಂಟ್ ಮತ್ತೆ ಇನ್ಸ್ಟಾಲೇಷನ್ ಮಾಡಿಲ್ಲ. ಒಂದ್ ವೇಳೆ ಮಾಡ್ಬೇಕಂದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ, ಯಾಕಂದ್ರೆ ಅವರು ವಾಟರ್ ಜಲಮಾಲಿನ್ಯ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ವಕೀಲ್, ಅಯ್ಯಪ್ಪ ವಕೀಲ್, ಜಗದೀಶ್, ನಾಗರಾಜ್ ಸೇರಿದಂತೆ ಇತರರು ಇದ್ದರು. ವಿಚಾರಣಾ ಬಂದಿ ಆರೋಪಿ ರಮೇಶ್ ಬಿ ತಿಮ್ಮಾಪುರ್ ಇವರ ಅಸಹಜ ಸಾವನ್ನು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಳು ಒತ್ತಾಯಿಸಿದರು. ವಿಚಾರಣಾ ಬಂದಿ ಆರೋಪಿ ರಮೇಶ್ ಬಿ ತಿಮ್ಮಾಪುರ್ ಇವರ ಅಸಹಜ ಸಾವನ್ನು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಳು ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 21 ರಿಮ್ಸ್ ಆಸ್ಪತ್ರೆಯಲ್ಲಿ ಎದೆನೋವಿನಿಂದ ಮೃತಪಟ್ಟಿದ್ದಾನೆ ಎಂದು ಜಿಲ್ಲಾ ಕಾರಾಗೃಹದ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ. ಆದರೆ ಅವರಿಗೆ ಅನಾರೋಗ್ಯದಿಂದ ಇದ್ದ ಸಂದರ್ಭದಲ್ಲಿ ಕುಟುಂಬಕ್ಕೆ ಯಾವುದೇ ಮಾಹಿತಿ ನೀಡಿಲ್ಲ. ಹಾಗೂ ಇದಕ್ಕೂ ಮುಂಚೆ ಆಗಸ್ಟ್ 19 ಅವರು ಕಾರಾಗೃಹದಲ್ಲಿ ಎದೆನೋವು ಇತರೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ರೋಗಿಯ ಆರೋಗ್ಯ ತೀರಾ ಹದಗೆಟ್ಟಿದ್ದರಿಂದ ದಾಖಲಿಸಬೇಕು ಎಂದು ತಿಳಿಸಿದ್ದಾರೆ. ಆದರೆ ಆಗಸ್ಟ್ 21 ವಿಚಾರಣೆ ದಿನಾಂಕ ನಿಗದಿಪಡಿಸಿದ್ದರಿಂದ ಕಾರಾಗೃಹದ ಅಧಿಕಾರಿಗಳು ಕೇವಲ ಚಿಕಿತ್ಸೆ ಕೊಡಿಸಿ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಂದು ದೂರಿದರು. 21 ಬೆಳಿಗ್ಗೆ ಅವರಿಗೆ ತೀವ್ರ ಎದೆನೋವು ಸಮಸ್ಯೆ ಹೆಚ್ಚಾಗಿದ್ದರಿಂದ ಮರಳಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾರೆ.
ಈ ಹಿಂದೆ ವೈದ್ಯರು ಚಿಕಿತ್ಸೆಗೆ ದಾಖಲಿಸಿ ಎಂದು ಹೇಳಿದರೂ ನಿರ್ಲಕ್ಷ್ಯ ವಹಿಸಿದ್ದರಿಂದ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿದರು. ತೀವ್ರ ಆರೋಗ್ಯ ಸಮಸ್ಯೆ ಇದ್ದರೂ ಚಿಕಿತ್ಸೆ ಕೊಡಿಸದೆ ಕಾರಾಗೃಹದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ರಮೇಶ್ ಜಿ ತಿಮ್ಮಾಪೂರು ಅವರು ಸಾವನ್ನಪ್ಪಿದ್ದಾರೆ. ವೈದ್ಯರ ಮಾತನ್ನು ಲೆಕ್ಕಿಸದೆ ಕೇವಲ ಚಿಕಿತ್ಸೆ ಕೊಡಿಸಿ ಮರಳಿ ಕರೆದುಕೊಂಡು ಹೋಗಿದ್ದಾರೆ. ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿದ್ದರೆ ಅವರು ಸಾವನ್ನಪ್ಪುತ್ತಿರಲಿಲ್ಲ ಎಂದರು. ರಮೇಶ್ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಎರಡು ಬಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾಹಿತಿಯನ್ನು ಕುಟುಂಬದವರಿಗೆ ನೀಡಿಲ್ಲ. ಮೃತಪಟ್ಟ ಮೇಲೆ ಮಾಹಿತಿ ನೀಡಿದ್ದಾರೆ. ರಮೇಶ್ ಸಾವಿಗೆ ಕಾರಾಗೃಹದ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದಾರೆ ಎಂದು ತಿಳಿಸಿದರು. ಕಾರಾಗೃಹ ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಆರೋಪಿ ಸಾವಿಗೀಡಾಗಿದ್ದು ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿ ತನಿಖೆ ನಡೆಸಬೇಕು. ಇದರಲ್ಲಿ ಕಾರಾಗೃಹ ಅಧಿಕಾರಿಗಳು ಹಾಗೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸದೆ ಕರೆದುಕೊಂಡು ಬಂದ ಸಿಬ್ಬಂದಿಗಳು ಡಿಆರ್ ಪೊಲೀಸರನ್ನು ಅಮಾನತು ಮಾಡಬೇಕು. ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಹಾಗೂ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ವೈದ್ಯರು ಇದನ್ನ ದಾಖಲು ಮಾಡಲು ಸೂಕ್ತ ಅಂತ ಹೇಳಿದ್ದಾರೆ. ಆದಷ್ಟು 21ನೇ ತಾರೀಕು ಆದ್ರೂ ಕೇಸು ಇರುತ್ತೆ ರಾಯಚೂರು ಜಿಲ್ಲಾ ಸೆಷನ್ ಕೋರ್ಟಲ್ಲಿ. ಇನ್ನೇನು 21ನೇ ತಾರೀಕು ಕೇಸ್ ಇರೋದ್ರಿಂದ ಅಡ್ಮಿಟ್ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಅಲ್ಲಿಯ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿ ಮತ್ತು ಡಿಆರ್ ಪೊಲೀಸ್ಗೆ ನನ್ನ ಕರ್ತವ್ಯಕ್ಕೆ ರಿಮ್ಸ್ಗೆ ಕೇವಲ ಆತನಿಗೆ ಮಾತ್ರೆ ಕೊಡಿಸಿ ಆತ ವಾಪಸ್ ತಂದು ಜೈಲಲ್ಲಿ ಇದ್ದಿದ್ದಾರೆ. ಪುನಃ 21ನೇ ತಾರೀಕು ಬೆಳಿಗ್ಗೆ ಆತಗೆ ಏಕಾಏಕೆಂದ್ರೆ ಮತ್ತೆ ಎದೆ ನೋವು, ಮೈಕೈ ನೋವು, ಮೈಯಲ್ಲಿ ಗೌರು, ಇತರ ಆರೋಗ್ಯದಲ್ಲಿ ತೀವ್ರ ಹದಗೆಟ್ಟಿರೋದ್ರಿಂದ ಜೈಲು ಸಿಬ್ಬಂದಿ ಅವರೇ ನೇರವಾಗಿ ಏನಂದ್ರೆ ಬೆಳಿಗ್ಗೆ 8:30 ಸುಮಾರಿಗೆ ಏನಂದ್ರೆ ನಿಮ್ಸ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಸಂದರ್ಭದಲ್ಲಿ ಪೊಲೀಸರ ಬಂದೋಬಸ್ತಿನಲ್ಲಿ ರಿಮ್ಸ್ ಆಸ್ಪತ್ರೆ ವೈದ್ಯರ ತಂಡ 4-5 ಜನ ವೈದ್ಯರು ಏನಂದ್ರೆ ಆತಗೆ ಚಿಕಿತ್ಸೆ ಕೊಡ್ತಾರೆ. ತದನಂತರ ಆತಗೆ ಆರೋಗ್ಯದಲ್ಲಿ ತೀವ್ರತೆ ಹೆಚ್ಚಾಗಿ ಆತ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ಆಗಸ್ಟ್ 21, 2023 ಸೋಮವಾರ ಬೆಳಿಗ್ಗೆ ಆಸ್ಪತ್ರೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾದರೆ ಆತನಂತರ ಮರಣ ಹೋಗ್ತಾನೆ. ನಮ್ಮ ಪ್ರಶ್ನೆ ಏನಾಗಿದೆ, ಜೈಲಲ್ಲಿರ್ತಕ್ಕಂತ ವಿಚಾರಣೆ ಬಂದಿಯನ್ನ ಈ ತರಹ ಆರೋಗ್ಯದಲ್ಲಿ ತೀವ್ರತೆ ಆದಾಗ ಅವ್ರ ಜೀವಕ್ಕೆ ಅಪಾಯ ಆಗ್ತಕ್ಕಂಥ ಪರಿಸ್ಥಿತಿ ಇದ್ರೂ ಸಹಿತ ಆ ಆರೋಗ್ಯದನ್ನ ವಿಚಾರಣೆ ಬಂದಿಯ ಸಂಬಂಧಿಕರಿಗೆ ಹೇಳದೇ ಇಲ್ಲ. ದಿನಕ್ಕೆ 19 ಸಹಿತ ನಿಮ್ಸ್ ಆಸ್ಪತ್ರೆ ಕರ್ಕೊಂಡು ಹೋದ್ರು ಸಹಿತ ಅವ್ರಿಗೆ ಯಾವ ಮಾಹಿತಿ ಕೊಟ್ಟಿಲ್ಲ. ಮತ್ತೆ 21ನೇ ತಾರೀಕು ಬೆಳಿಗ್ಗೆ ನಿಮ್ಸ್ ಆಸ್ಪತ್ರೆಗೆ ಆರೋಗ್ಯ ಕರ್ಕೊಂಡು ಹೋದ್ರು ಸಹಿತ ಸಂಬಂಧಿಕರಿಗೆ ಯಾವುದೇ ಮಾಹಿತಿ ನೀಡಿರುವುದಿಲ್ಲ. 21ನೇ ತಾರೀಕು ಕೋರ್ಟ್ ಇರೋದ್ರಿಂದ ಅಂದ ಅವ್ರ ಸಂಬಂಧಿಕರು ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಕೇಳಿದಾಗ ಇಲ್ಲ, ನಿಮ್ಸ್ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯದಲ್ಲಿ ತೀವ್ರ ಹದಗೆಟ್ಟಿರೋದ್ರಿಂದ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಂತ ಮಾಹಿತಿ ತಿಳ್ಕೊಂಡು ಇವ್ರು ಹೋಗಿದ್ದಾರೆ. ಹೋದಾಗ ಆಲ್ರೆಡಿ ಆತ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿರಂದ್ರ ಮೃತನಾಗ್ತಾನೆ. ಮೃತನಾದ ನಂತರ ಮಧ್ಯಾಹ್ನ 4 ಗಂಟೆಗೆ ಅವರ ಸಹೋದರ ತಮ್ಮನಿಗೆ ಒಮ್ಮೆ ಡೆತ್ ನೋಟ್ ಕೊಡ್ತಾರೆ, ಅವರಿಗೆ ಹಿಂಬರ ಕೊಡ್ತಾರೆ, ನಿಮ್ಮ ಅಣ್ಣ ಎದೆನೋವಿನಿಂದ ಬಳಲ್ತಿದ್ದ, ಆಸ್ಪತ್ರೆಗೆ ತಗೊಂಡು ಹೋಗಿ ಮೃತಪಟ್ಟಿದ್ದಾನೆ ಅಂತೇಳಿ ಅವಾಗ ಮಾಹಿತಿ ಕೊಡ್ತಾರೆ. ಹಂಗಾಗಿ ಇದು ಎಲ್ಲ ಒಂದು ಕಡೆಗೆ ಈ ಸಾವನ್ನ ಸಹಜ ಸಾವಲ್ಲ, ಇದು ಇದು ಅಸಹಜ ಸಾವು, ಇದು ಅನ್ಯಾಚುರಲ್ ಡೆತ್ ಆಗಿದೆ. ಇದರಲ್ಲಿ ಏನೋ ನಮಗೆ ಅನುಮಾನ ಕಾಣ್ತಾ ಇದ್ದಾವೆ.
ಆರೋಗ್ಯ ತೊಂದರೆ ಈಡಾದಾಗ ಅಲ್ಲಿ ಜೈಲಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಸುರಿಗೆ ಮಾಡ ಅಂತೇಳಿ ಅಲ್ಲಿ ಒಬ್ರು ಡಾಕ್ಟ್ರು ಮತ್ತು ಸಿಂಬಲ್ಗಳಿರ್ತಾರೆ. ಪ್ರಾಥಮಿಕ ಚಿಕಿತ್ಸೆ ಮಾಡೋರು ಸಹಿತ ಹೇಳಬೇಕಾಗಿತ್ತು. ಜೈಲ ಅಧೀಕ್ಷಕರಾಗಿರ್ತಕ್ಕಂಥ ಪಿ ಆರ್ ಅಂದಾಜ್ ಅವರು ಅವರು ಮಾಹಿತಿ ಕೊಟ್ಟಿಲ್ಲ. ಮತ್ತು ಎಲ್ಲೂ ವಿಚಾರಣೆ ಬಂದು ರಮೇಶ್ಗೆ ಸಂಬಂಧಪಟ್ಟ ಮಾಹಿತಿ ಕೊಡೋದೇನಂದ್ರ ಒಮ್ಮೆಲೆ ಡೆತ್ ಆದ ನಂತರ ನೋಟಿಸ್ ಕೊಡ್ತಾರಂದ್ರೆ ಸುಮಾರು 3 ದಿನಗಳ ಹಿಂದನೇ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ 3 ದಿನಗಳ ಅವಧಿಯಲ್ಲಿ ಎಲ್ಲೋ ಪೇರೆಂಟ್ಸ್ಗೆ ಇವರಿಗೆ ಸಂಬಂಧಿಕರಿಗೆ ಮಾಹಿತಿ ಕೊಡೋದ್ರಿಂದ ಕೊಡದೇ ಇರೋದ್ರಿಂದ ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಅನ್ಯಾಚುರಲ್ ಡೆತ್ ಆಗಿದೆ. ಇದನ್ನೇನಂದ್ರ ಸಿಎಡಿಗೆ ವಹಿಸ್ಬೇಕು, ತನಿಖೆ ಆಗ್ಬೇಕು. ತನಿಖೆಗಾಗಿ ಸತ್ತಿರ್ತಕ್ಕಂಥ ರಮೇಶನ ಸಾವು ರಿಯಲ್ ಆಗ್ಬೇಕು. ಇದ್ರೆ ಏನಂದ್ರ ಈ ತರ ಜೈಲಿಗಳಿರ್ತಕ್ಕಂಥ ವಿಚಾರಣೆ ಬಂದಿಗಳಿಗೆ ಇದರಿಂದ ಏನಂದ್ರ ಅವರು ಭಯ ಭೀತಿ ಒಳಗಾಗಿದ್ದಾರೆ. ಮತ್ತು ಜೈಲಲ್ಲಿ ಕೂಡ ಸಹಿತ ಭ್ರಷ್ಟಾಚಾರ ಇದೆ. ಅಲ್ಲಿ ಜೈಲ್ ಸಂಬಂಧಪಟ್ಟವನ್ನ ಜೈಲಲ್ಲಿ ಇರ್ತಕ್ಕಂಥ ವಿಚಾರಣ ಬಂದಿಗಳನ್ನ ಯಾರಾದ್ರೂ ಮಾತಾಡಿಸ್ಬೇಕು ಅಂದ್ರೆ ಅಲ್ಲಿ ಉಚಿತವಾಗಿ ಬಿಡೋದಿಲ್ಲ. ಮತ್ತೆ ಕೈದಿಗಳಿಗೆ ಸಹಿತ ಸಂಬಂಧಿಕರು ಹೋದ್ರು ಸಹಿತ ಅವರಿಗೆ ಸರಳವಾಗಿ ಭೇಟಿ ಮಾಡಿಸ್ತಕ್ಕಂಥದ್ದು ಮಾತಾಡಿಸ್ತಕ್ಕಂಥ ಸಹಿತ ಅಲ್ಲಿ ಕಷ್ಟ ಆಗ್ತದೆ. ಏನು 19 ತಾರೀಕು ಮತ್ತು 21 ತಾರೀಕು ಅಲ್ಲಿಯ ಜೈಲು ಮತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳ ಏನು CCTV ಇದೆಯಲ್ಲ ಅದ್ರ ಎಲ್ಲ ಫುಟೇಜ್ಗಳನ್ನು ತನಿಖೆ ಆಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಆಮೇಲೆ ಏನಂದ್ರೆ ಆಲ್ರೆಡಿ ಅವನಿಗೆ ಆಮೇಲೆ ಅಲ್ಲಿರ್ತಕ್ಕಂಥ ಸುರಿಗುಮಟ್ ಡಾಕ್ಟರ್ ಮತ್ತು ಜೈಲಾಧಿಕಾರಿಗಳು ಮತ್ತು ಆತನ ಕರೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ವಾಪಸ್ ತಲುಪಿಸ್ತಕ್ಕಂಥ ಡಿಆರ್ ಪೊಲೀಸರು ಇವರೆಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಇದೇ ಈ ಸಾವಿಗೆ ಕಾರಣ ಆಗಿದೆ. ಹಂಗಾಗಿ ಇವರೆಲ್ಲರನ್ನೂ ತನಿಖೆಗೊಳಪಡಿಸ್ಬೇಕು. ಕೂಡಲೇನಂದ್ರೆ ಇವ್ರನ್ನ ಅಮಾನತ್ ಮಾಡಿ ತನಿಖೆಗೊಳಪಡಿಸ್ಬೇಕು. ಜೈಲಾಧಿಕಾರಿನ ಡಾಕ್ಟರ್ ಸುರಿಮಠನ ಆಮೇಲೆ ಅಲ್ಲಿ ಕರ್ತವ್ಯದಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ತಕ್ಷಣವೇ ಸರ್ಕಾರ ಅವ್ರನ್ನ ಅಮಾನತುಗೊಳಿಸಿ ಈ ಸಾವಿನ ಪ್ರಕರಣವನ್ನು ತನಿಖೆ ಮಾಡಿ ಮತ್ತು ಸತ್ತಿರ್ತಕ್ಕಂಥ ರಮೇಶನ ಕುಟುಂಬಸ್ಥರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು, ನ್ಯಾಯವನ್ನು ಆ ಮೃತನ ಕುಟುಂಬಕ್ಕೆ ನೀಡಬೇಕಂತೇಳಿ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಅವನೇನಾದ್ರೂ ಸಸ್ಪೆಂಡ್ ಮಾಡದೇ ಇದ್ರೆ ನಾವು ಕೂಡಲೇನಂದ್ರ ಈ ಜೈಲಾಧಿಕಾರಿಗಳ ವಿರುದ್ಧ 2-3 ದಿನಗಳ ಅವಧಿಯಲ್ಲಿ ನಾವು ರಾಯಚೂರಿನಲ್ಲಿ ಏನಾದರೂ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಈಗಾಗಲೇ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಸುರೇಶ್ ಬಳಗಾನೂರು, ಕುರುವಂತೆಪ್ಪ, ಬೂದೆಪ್ಪ, ವಿಜಯ್ ಕುಮಾರ್, ಶಾಂತಪ್ಪ, ರಂಗಪ್ಪ, ಶಿವಪ್ಪ ಉಪಸ್ಥಿತರಿದ್ದರು. ರಾಯಚೂರು ನಗರದಲ್ಲಿ ಟ್ರಕ್ ಮತ್ತು ಲಾರಿಗಳ ಸಂಚಾರವನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಟ್ರಕ್ ಟರ್ಮಿನಲ್ ಅಗತ್ಯವಿದ್ದು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಅಗತ್ಯ ಜಾಗವನ್ನು ಶೀಘ್ರ ಗುರುತಿಸುವಂತೆ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ದೇವರಾಜು ಅರಸು ಟ್ರಕ್ ಟರ್ಮಿನಲ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಾಗ ಗುರುತಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ರಾಯಚೂರು ನಗರದಲ್ಲಿ ಟ್ರಕ್ ಮತ್ತು ಲಾರಿಗಳ ಸಂಚಾರವನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಟ್ರಕ್ ಟರ್ಮಿನಲ್ ಅಗತ್ಯವಿದ್ದು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಅಗತ್ಯ ಜಾಗವನ್ನು ಶೀಘ್ರ ಗುರುತಿಸುವಂತೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಿಕಾಸಸೌಧದಲ್ಲಿ ದಿವಂಗತ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಉದ್ದೇಶಿತ ಯೋಜನೆಯ ಶೀಘ್ರ ಅನುಷ್ಠಾನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಟ್ರಕ್ ಟರ್ಮಿನಲ್ ನಗರದ ಹೊರಭಾಗದಲ್ಲಿ ನಿರ್ಮಾಣವಾದರೆ ಸೂಕ್ತ. ಈ ಟರ್ಮಿನಲ್ ನಿರ್ಮಾಣಕ್ಕೆ ಸುಮಾರು 10 ಎಕರೆ ಜಾಗದ ಅವಶ್ಯಕತೆ ಇದೆ. 10 ಎಕರೆ ಜಾಗದಲ್ಲಿ ನಿರ್ಮಿಸಲಾಗುವ ಈ ಟ್ರಕ್ ಟರ್ಮಿನಲ್ನಲ್ಲಿ ಚಾಲಕರ ವಿಶ್ರಾಂತಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಸಚಿವರಿಗೆ ಮಾಹಿತಿ ನೀಡಿದರು.
ರಾಯಚೂರು ನಗರದ ಹೊರಭಾಗದಲ್ಲಿ ಅಗತ್ಯ ಭೂಮಿಯನ್ನು ಶೀಘ್ರವಾಗಿ ಗುರುತಿಸುವಂತೆ ಹಾಗೂ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಅಗತ್ಯ ಸಹಕಾರ ನೀಡುವಂತೆ ಸಚಿವರು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು ಓವುಲೇಷನ್, ಅಂಡೋತ್ಪತ್ತಿ ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. KTB ಜುವೆಲ್ ಪ್ಯಾಲೇಸ್, ಗೋಲ್ಡ್, ಡೈಮಂಡ್, ಸಿಲ್ವರ್, ಟ್ರಸ್ಟ್ ಆಫ್ ಮೋರ್ ದೆನ್ 100 ಇಯರ್ಸ್. ಬೈ ಎನಿ ಗೋಲ್ಡ್ ಜ್ಯುವೆಲರಿ ಅಟ್ ನಾಟ್ ಮೋರ್ ದೆನ್ 12.9% VA. ಕಂಪೇರ್ ಅಂಡ್ ಬೈ, 0% ಮೇಕಿಂಗ್ ಚಾರ್ಜಸ್. ನ್ಯೂ ಕಲೆಕ್ಷನ್ಸ್ ಅವೈಲಬಲ್ ಇನ್ ಆಲ್ ವೆರೈಟೀಸ್. ವಿ ವಾಂಟ್ ಲೆಟ್ ಯು ವೇಸ್ಟ್ ಮನಿ ಆನ್ ಹೈ ಮೇಕಿಂಗ್ ಚಾರ್ಜಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3BHK ಫ್ಲಾಟ್ಗಳು, 2BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸುಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಇಂದೇ ಸಂಪರ್ಕಿಸಿ ಸಂತೋಷ್ ಜೈನ್ 9845151555.
ಮಹಾವೀರ್ ಎಂಕ್ಲೇವ್ ರಾಯಚೂರ್ ಮಹಾಬಲೇಶ್ವರ ಚೌಕ ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಸೀಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ ಪಲ್ಸರ್ NS125 CC 95% ಸಾಲ ಸೌಲಭ್ಯ, ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ, ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ, ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ ಮುಂದೆಂದು ಇರದ ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ, CT110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ, ನ್ಯೂ ಪ್ಲಾಟಿನ 110 ABS 1,999 ರೂಪಾಯಿ ಮಾತ್ರ, ಪಲ್ಸರ್ 125 2,999 ರೂಪಾಯಿ ಮಾತ್ರ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ SAKA ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್ IB ರೋಡ್ ರಾಯಚೂರ್. ವಿಸಿಟ್ SAKA ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ IB ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAKA ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ SAKA ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಬಂಜೆತನ ನಿವಾರಣೆಗಾಗಿ ಬಂಜೆತನ ಮುಕ್ತ ಕರ್ನಾಟಕ ಅಭಿಯಾನ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಸುವರ್ಣ ದೀಪ ವಿಶುವಲ್ ಇಂಪೇರ್ಡ್ ಅಂಡ್ ಫಿಸಿಕಲ್ ಚಾಲೆಂಜ್ ಡೆವಲಪ್ಮೆಂಟ್ ಟ್ರಸ್ಟ್ನ ವ್ಯವಸ್ಥಾಪಕ ದೀಪಕ ಸಾಗರ್ ಹೇಳಿದರು. ರಾಜ್ಯದಲ್ಲಿ ಬಂಜೆತನ ನಿವಾರಣೆಗಾಗಿ ಬಂಜೆತನ ಮುಕ್ತ ಕರ್ನಾಟಕ ಅಭಿಯಾನ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಸುವರ್ಣ ದೀಪ ವಿಜುವಲ್ ಇಂಪೆಡರ್ಸ್ ಅಂಡ್ ಫಿಸಿಕಲ್ ಚಾಲೆಂಜ್ ಡೆವಲಪ್ಮೆಂಟ್ ಟ್ರಸ್ಟ್ನ ವ್ಯವಸ್ಥಾಪಕ ದೀಪಕ್ ಆರ್ ಸಾಗರ್ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಸಾಕಷ್ಟು ಮಹಿಳೆಯರನ್ನು ಕಾಡುತ್ತಿವೆ, ಮೂಢನಂಬಿಕೆ ಮೊರೆ ಹೋಗುತ್ತಿದ್ದಾರೆ. ಆದರೆ ಅದರ ಜೊತೆಗೆ ಸಾಕಷ್ಟು ಆಧುನಿಕ ಚಿಕಿತ್ಸೆಗಳು ಇದ್ದು ಚಿಕಿತ್ಸೆ ಪಡೆದುಕೊಂಡರೆ ತಮ್ಮ ಬಂಜೆತನ ನಿವಾರಣೆಯಾಗಿ ಮಕ್ಕಳಾಗುತ್ತವೆ, ಉಚಿತ ತಪಾಸಣೆ ಮಾಡಲಾಗುತ್ತದೆ ಎಂದರು. ಆಧುನಿಕ ಚಿಕಿತ್ಸೆ ನೀಡುವ ಮೂಲಕ ಮಕ್ಕಳಾಗುವ ಭಾಗ್ಯ ಹೊಂದಬಹುದು. ಈ ಉದ್ದೇಶದಿಂದ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಜಾಗೃತಿ ಮೂಡಿಸುತ್ತಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಭಿತ್ತಿಪತ್ರ ಬೀದಿ ನಾಟಕ ಪ್ರದರ್ಶನದ ಮೂಲಕ ಬಂಜೆತನ ಮುಕ್ತ ಕರ್ನಾಟಕ ಅಭಿಯಾನ ನಡೆಸುತ್ತಿದೆ. ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು, ಗ್ರಾಮೀಣ ಭಾಗದಲ್ಲಿನ ಮಹಿಳೆಯರಿಗೂ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಬಂಜೆತನ ಮುಕ್ತ ಕರ್ನಾಟಕಕ್ಕಾಗಿ ಕೈಜೋಡಿಸಿ ಅಂತಕ್ಕಂಥ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು, ಇದೇನಪ್ಪ ಪೋಲಿಯೋ ನಿರ್ಮೂಲನೆ ಅಭಿಯಾನ, HIV ನಿರ್ಮೂಲನೆ ಅಭಿಯಾನ, ಈ ರೀತಿ ಎಲ್ಲ ನಾವು ಅಭಿಯಾನವನ್ನ ಹೇಳಿದ್ದೇವೆ. ಇದೇ ನೀವು ಬಂಜೆತನ ಮುಕ್ತ ಕರ್ನಾಟಕಕ್ಕಾಗಿ ಕೈಜೋಡಿಸಿ ಅಂತ ನಿಮ್ಗೆ ಯಾಕಿರ್ಬಹುದು ಅನ್ನೋದು ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆ ನಿಮ್ಗೆ ಮೂಡಿರ್ಬೋದು. ಹೌದು ಮಾಧ್ಯಮ ಮಿತ್ರರೇ, ಇವತ್ತು ಬಂಜೆತನ ಅಂತಕ್ಕಂಥದ್ದು ಒಂದು ಶಾಪವಲ್ಲ. ಯಾಕೆ ಅಂತ ಅಂದ್ರೆ ಇವತ್ತು ಆಧುನಿಕ ಚಿಕಿತ್ಸೆಗಳು ಬಹಳಷ್ಟು ಇವೆ. ಆ ನಿಟ್ಟಿನಲ್ಲಿ ಇವತ್ತು ಸ್ತ್ರೀಯನ್ನ
ನೀನು ಬಂಜೆ ಅಂತ ಹೇಳಿ ಆಕೆಯನ್ನ ಜರಿದು ಆಕೆಯನ್ನ ಮಾನಸಿಕವಾಗಿ ತುಳಿತಕ್ಕೆ ಒಳಪಡ್ತಕ್ಕಂತ ಸಂದರ್ಭ ಇವತ್ತು ಬರೀ ಗ್ರಾಮೀಣ ಪ್ರದೇಶ ಅಷ್ಟೇ ಅಲ್ಲ, ನಗರ ಪ್ರದೇಶಗಳಲ್ಲೂ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ವಿವಾಹ ಆಗಿ 3-4 ವರ್ಷ ಆಗಿ ಮಕ್ಕಳು ಆಗಿಲ್ಲ ಅಂದ್ರೆ, ಸಂತಾನ ವೈಫಲ್ಯತೆ ಆಗಿಲ್ಲ ಅಂದ್ರೆ, ಆಕೆಯ ದೋಷವನ್ನ ಪರಿಗಣನೆಯ ತೆಗೆದುಕೊಂಡು ಇನ್ನೂ ಒಂದು ಮದುವೆ ಮಾಡ್ತಕ್ಕಂಥದ್ದು, 2ನೇ ಮದುವೆ ಆದ್ರೂ ಮಕ್ಕಳಾಗಲಿಲ್ಲ ಅಂದ್ರೆ 3ನೇ ಮದುವೆ ಆಗ್ತಕ್ಕಂಥದ್ದು, 4-5 ಅವನಿಗೆ 25 ಮದುವೆ ಮಾಡಿದ್ರು ಕೂಡ ಮಕ್ಕಳಾಗೋದಿಲ್ಲ ಅಂತಂದ್ರೆ ಅದಕ್ಕೆ ಪುರುಷರಲ್ಲಿ ಇರ್ತಕ್ಕಂಥ ಬಂಜೆತನ ಕಾರಣ ಆಗುತ್ತೆ. ಆದ್ರೆ ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಪುರುಷರು ಅದನ್ನ ಒಪ್ಕೊಳ್ಳೋದಿಲ್ಲ, ಮಹಿಳೆಯರೇ ತಪ್ಪು ಅಂತೇಳಿ ಆಕೆನ ಮತ್ತೆ ಶೋಷಣೆಗೆ ಮಾಡಿ ಇನ್ನೂ ಒಂದೆರಡು ಮದುವೆ ಆಗ್ತೀವಿ. ಆದ್ರೆ ಇವತ್ತು ಆಧುನಿಕ ಚಿಕಿತ್ಸೆಯನ್ನ ನೀಡುವಂತ ಸಂದರ್ಭದಲ್ಲಿ ಮೆಡಿಕಲ್ ಸೈನ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ, ಪುರುಷರಲ್ಲೂ ಕೂಡ ಬಂಜೆತನದ ಪ್ರಮಾಣ ಇರುತ್ತೆ. ಅದಕ್ಕೆ ಮೆಡಿಕಲ್ ಸೈನ್ಸ್ ಅಲ್ಲಿ ಬಹಳಷ್ಟು ಟ್ರೀಟ್ಮೆಂಟ್ ಇದೆ. ಗಳಗಂಡ ರೋಗ ಅಂತ ಇದೆ, ಉದಾಹರಣೆಗೆ ಥೈರಾಯ್ಡ್ ಅಂತ ಹೇಳ್ತೀವಿ, ಆ ಥೈರಾಯ್ಡ್ ಇದ್ರೂ ಕೂಡ ಮಕ್ಕಳಾಗ್ತಕ್ಕಂತ ಸಮಸ್ಯೆ ಸಾಧ್ಯತೆ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ಇದು ಕೂಡ ಮೆಡಿಕಲ್ ಸೈನ್ಸ್ ಅಲ್ಲಿ ಪ್ರೂವ್ ಆಗಿದೆ, ಥೈರಾಯ್ಡ್ ಗೆ ಒಂದು ಚಿಕಿತ್ಸೆ ಸರಿಯಾಗಿ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ಒಂದು ಮಗು ಆಗುತ್ತೆ. ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಪುಟ್ಟ ಆಸ್ಪತ್ರೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಅವ್ನು 2 ಮದುವೆ 3 ಮದುವೆ ಆಗ್ತಕ್ಕಂಥ ಸಂದರ್ಭನೇ ಬರೋದಿಲ್ಲ. ಆತ ಯಾರು ಮದುವೆ ಆಗಿದಾನೋ ಮೊದಲನೇ ಹೆಂಡತಿಗೆ ಮಕ್ಕಳು ಪಡಿಬಹುದು. ಇದರಿಂದ ದಾಂಪತ್ಯದಲ್ಲಿ ಯಾವುದೇ ಕಲಹ ಇಲ್ಲದೆ ಆ ಒಂದು ಕುಟುಂಬಕ್ಕೆ ಕರುಳಿನ ಕುಡಿ ಸಿಗೋದ್ರಿಂದ ಒಂದು ದಾಂಪತ್ಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಎರಡನೇದಾಗಿ ಪ್ರಮುಖವಾಗಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಮಕ್ಕಳಾಗಿಲ್ಲ ಅಂದ್ರೆ ಇವತ್ತು ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ. ನಾನು ನೋಡಿದ ಹಾಗೆ 2-3% ಇವತ್ತು ದಂಪತಿಗಳಲ್ಲಿ ಮಕ್ಕಳಾಗಿಲ್ಲ ಅಂತಾನೆ ವಿಚ್ಛೇದನವನ್ನ ಕೊಟ್ಟು ಇನ್ನೊಂದು ಮದುವೆ ಆಗ್ತಕ್ಕಂಥದ್ದಿದೆ. ಇದು ಒಂದು ಸಾಮಾಜಿಕ ಪಿಡುಗಾಗಿ ಇವತ್ತು ನಮ್ಮನ್ನ ಕಾಡ್ತಾ ಇದೆ. ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಲ್ಲ ಸಮಾಜದಲ್ಲಿ, ಆ ರೀತಿ ಇವತ್ತು ಮಕ್ಕಳಿಲ್ಲ ಒಂದು ಕುಟುಂಬದಲ್ಲಿ ಅಂತಕ್ಕಂಥದ್ದು ಆಗ್ತಾ ಇದೆ. ವಿವಾಹ ವಿಚ್ಛೇದನಕ್ಕೆ ಮಕ್ಕಳಿಲ್ಲ ಅನ್ನೋದು ಒಂದು ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸುವರ್ಣದೀಪ NGO, ಗರ್ಭಗುಡಿ IVF ಸೆಂಟರ್, ಗರ್ಭಜ್ಞಾನ ಫೌಂಡೇಶನ್ ಇವರೆಲ್ಲರ ಒಂದು ಸಹಯೋಗದಲ್ಲಿ ಗ್ರಾಮ ಗ್ರಾಮಗಳಿಗೆ ತೆರಳಿ ಇವತ್ತು ರಾಜ್ಯಾದ್ಯಂತ 31 ಜಿಲ್ಲೆಗಳು, ಯಾದಗಿರಿ ರಾಯಚೂರಿಗೆ ಬಂದಿದ್ದೀವಿ ನಾವು ಇವತ್ತು, ಅದಕ್ಕೂ ಮೊದಲು ಗುಲ್ಬರ್ಗಾ, ಬೆಳಗಾಂ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಮಂಡ್ಯ, ಮೈಸೂರು, ರಾಮನಗರ, ಕೊಡಗು, ಈ ಎಲ್ಲಾ ಜಿಲ್ಲೆಗಳನ್ನ ಪೂರೈಸಿ ಈಗ ನಾವು ರಾಯಚೂರಿಗೆ ಬಂದಿದ್ದೇವೆ. ಮುಂದೆ ಚಿತ್ರದುರ್ಗ, ಬಳ್ಳಾರಿ, ಮುಂದಿನ ಎಲ್ಲ ಜಿಲ್ಲೆಗಳನ್ನ ನಾವು ರೀಚ್ ಆಗಲಿದ್ದೇವೆ ಈ ಒಂದು ಅಭಿಯಾನದ ಮುಖಾಂತರ. ನಮ್ಮ ಮುಖ್ಯ ಈ ಅಭಿಯಾನದ ಮುಖ್ಯ ಉದ್ದೇಶ, ಯಾರು ಕೂಡ ಈ ಒಂದು ದಾಂಪತ್ಯದಲ್ಲಿ ಮಕ್ಕಳನ್ನ ಪಡಿಬೇಕು ಅಂತಕ್ಕಂಥದ್ದು, ಎಲ್ಲಿ ಒಂದು ಕಡೆ ಜನಸಂಖ್ಯೆ ಸ್ಫೋಟ ಆಗಿದೆ ಅದ್ರ ವಿರುದ್ಧವಾಗಿ ಒಂದ್ ಕಡೆ ಮಕ್ಕಳಿಲ್ಲ ಅಂತಕ್ಕಂಥ ಕೊರಗು, ಇವೆರಡು ವೈರುಧ್ಯಗಳು ಇವತ್ತು ಸಮಾಜವನ್ನ ಕಾಡ್ತಾ ಇದೆ. ಒಂದ್ ಕಡೆ ಜನಸಂಖ್ಯೆ ಸ್ಫೋಟ ಅಂತ ನಾವು ಮಾತಾಡ್ತೀವಿ, ಹಾಗೇನೆ ಇವತ್ತು ಒಂದು ಕುಟುಂಬದಲ್ಲಿ ಮಕ್ಕಳಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊರಗು ಒಂದು ಸಾಮಾಜಿಕ ಪಿಡುಗಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ NGO ವತಿಯಿಂದ ಗರ್ಭಗುಡಿ IVF ಸೆಂಟರ್ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಸಂತೋಷದಿಂದ ಈ ನಮ್ಮ ಅಭಿಯಾನಕ್ಕೆ ಕೈಜೋಡಿಸಿ ಅವರು ಉಚಿತವಾಗಿ, ಯಾರೇ ಇಂಥ ದಂಪತಿಗಳಿದ್ರೆ ನಾವು ಉಚಿತವಾಗಿ ಅವರಿಗೆ ಸಮಾಲೋಚನೆ ಮಾಡ್ತೀವಿ, ಸ್ಕ್ರೀನಿಂಗ್ ಮಾಡ್ತೀವಿ, ಏನು ಅವರಿಗೆ ಸಮಸ್ಯೆ ಇದೆ ಅಂತ ತಿಳಿಸ್ತೀವಿ. ನಂತರದಲ್ಲಿ ಈ ಚಿಕಿತ್ಸೆ ಏನಾದರೂ ಪಡೀಲಿಕ್ಕೆ ನಮ್ಮ ಆಸ್ಪತ್ರೆಗೆ ಬಂದರೆ ಅವರಿಗೆ ಗರ್ಭಗೃಹ ಅಂತ ಒಂದು ಮನೆ ಇದೆ, ಆ ಮನೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಉಚಿತವಾಗಿ ಆ ಒಂದು ಸ್ತ್ರೀಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶವನ್ನು ಬೆಂಗಳೂರಲ್ಲಿ ಕೊಡ್ತೀವಿ. ಬೆಂಗಳೂರಲ್ಲಿ ಹನುಮಂತ ನಗರ, ಕಲ್ಯಾಣ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರ್ಕಳ್ಳಿ, ನ್ಯೂ ಬಿಎಲ್ ರೋಡ್, ನಾಗರಬಾವಿ, ಇಲ್ಲೂ ಕೂಡ ಎಲ್ಲ ವಿಭಾಗಗಳಿದೆ. ನಿಮ್ಮಲ್ಲಿ ಒಂದು 100 ಜನ ದಂಪತಿಗಳು ಯಾರಾದರೂ ಒಂದ್ ಕಡೆ ಮಕ್ಕಳಿಂದವರು ಒಟ್ಟಾಗಿದ್ರೆ ಒಂದ್ ಕಡೆ ಅವ್ರನ್ನ ಸೇರಿಸಿದ್ರೆ ನಾವೊಂದು ಮೆಡಿಕಲ್ ಕ್ಯಾಂಪ್ ಅಂತ ಹಾಕಿ ನಿಮ್ಮೂರಿಗೆ ಕೂಡ ಬಂದು ಒಂದು ಕ್ಯಾಂಪ್ ಅನ್ನ ಕೂಡ ನಾವು ಮಾಡಿಕೊಳ್ಳೋಕೆ ಸಿದ್ಧರಿದ್ದೇವೆ. ಒಟ್ಟಿನಲ್ಲಿ ಗರ್ಗರ್ ಗರ್ಭಗುಡಿ ಅಂತ ಹೇಳಿ, ಗರ್ಭಗುಡಿ ಅಂದ್ರೆ ನಾವು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗರ್ಭಗುಡಿ ಅಂತ ಹೇಳ್ತೀವಿ, ದೇವರನ್ನ ಕೂರಿಸಿರ್ತಕ್ಕಂಥದ್ದು ಒಪ್ಕೊಳ್ತೀವಿ. ಅದೇ ರೀತಿ ನಮ್ಮ ಗರ್ಭಗುಡಿ ಏನು ಅಂತಂದ್ರೆ 9 ತಿಂಗಳು ಹೆತ್ತು ನಮ್ಮನ್ನ ಹೊತ್ತು ಸಲುವೆ ಸಾಕಿರ್ತಕ್ಕಂತಹ ತಾಯಿಯ ಒಂದು ಗರ್ಭನು ಕೂಡ ಗುಡಿಗೆ ಸಮಾನ ಅಂತ ಗುಡಿ, ಯಾವುದೇ ಹೆಣ್ಣು ಅಂತ ಗುಡಿಯನ್ನ ಹೊಂದತಕ್ಕಂತಹ ತಾಯಿ ಯಾವುದೇ ಬಂಜೆ ಅಲ್ಲ. ಬಂಜೆ ಅಂತಕ್ಕಂಥದ್ದು ಈ ಶಬ್ದ ಶಬ್ದಕೋಶದಲ್ಲೇ ಇರಬಾರ್ದು,
ಯಾರು ಕೂಡ ಬಂಜೆ ಅನ್ಸ್ಕೋಬಾರ್ದು. ಗರ್ಭಗುಡಿ ಅಂದ್ರೆ ತಾಯಿಯ ಒಂದು ಮಡಿಲು, ತಾಯಿಯ ಒಂದು ಭ್ರೂಣವಾಗಿ ನಾವು ಹೊರಗೆ ಬರ್ತಕ್ಕಂತ ಗರ್ಭನು ಕೂಡ ಗುಡಿಗೆ ಸಮಾನ ಅಂತಕ್ಕಂತ ಒಂದು ಭಾವನೆಯನ್ನ ಹೊಂದಿ ನಾವೆಲ್ಲರೂ ಬಂಜೆತನ ಮುಕ್ತ ಕರ್ನಾಟಕಕ್ಕಾಗಿ ಕೈ ಜೋಡಿಸೋಣ ಅಂತ ಹೇಳಿ ನಾವು ಇವತ್ತು ನಿಮ್ಮ ರಾಯಚೂರಿಗೆ ಬಂದಿದ್ದೇವೆ. ತಾವೆಲ್ಲ ಮಾಧ್ಯಮ ಮಿತ್ರರು ಈ ನಮ್ಮ ಒಂದು ಅಭಿಯಾನಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಹಿಮಾ, ರೇಖಾಬಾಯಿ, ಪ್ರಶಾಂತ್, ರೋಜಾ, ಭಾಗ್ಯಶ್ರೀ ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಯಾದವ್ ಸಮಾಜದ ಸಹಯೋಗದಲ್ಲಿ ನಗರದಲ್ಲಿ ಕೃಷ್ಣ ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಯಾದವ್ ಸಮಾಜದ ಸಹಯೋಗದಲ್ಲಿ ನಗರದಲ್ಲಿ ಶ್ರೀಕೃಷ್ಣ ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಶ್ರೀನಗರೇಶ್ವರ ದೇವಸ್ಥಾನದಿಂದ ಆರಂಭವಾದ ಭಾವಚಿತ್ರದ ಮೆರವಣಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಗರೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ವೇದಿಕೆ ಕಾರ್ಯಕ್ರಮ ನಡೆಯುವ ಶ್ರೀಕೃಷ್ಣ ದೇವಸ್ಥಾನ ಯಾದವ್ ಸಂಘದ ಆವರಣದವರೆಗೆ ನಡೆಯಿತು. ಶ್ರೀಕೃಷ್ಣನ ವೇಷಭೂಷಣ ಧರಿಸಿದ ಮಕ್ಕಳು ಮೆರವಣಿಗೆಯಲ್ಲಿ ಗಮನ ಸೆಳೆದರು. ವಿವಿಧ ಕಲಾ ತಂಡಗಳ ಪ್ರದರ್ಶನ ಆಕರ್ಷಣೀಯವಾಗಿತ್ತು. ಮೆರವಣಿಗೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಾರ್ಯಪ್ಪ ವಕೀಲ್, ಆರ್ಡಿಐ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಹನುಮಂತಪ್ಪ ಯಾದವ್, ಹರೀಶ್ ನಾಡಗೌಡ ಸೇರಿದಂತೆ ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ಅರಕೇರಾ ತಾಲೂಕಿನ ಮಲ್ಲೆನಾಯಕದೊಡ್ಡಿ ಮರಸಿನಪ್ಪ ದೇವಸ್ಥಾನ ಹೇಳಿಕೆ ಪೂಜಾರಿ ವಿವಾದವಿದ್ದು ಹೇಳಿಕೆ ಹೇಳುವುದನ್ನು ತಡೆಗಟ್ಟಬೇಕೆಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಅರಕೇರಾ ತಾಲೂಕಿನ ಮಲ್ಲೆನಾಯಕನದೊಡ್ಡಿ ಮರಸಿನಪ್ಪ ದೇವಸ್ಥಾನ ಹೇಳಿಕೆ ಪೂಜಾರಿ ವಿವಾದವಿದ್ದು ಹೇಳಿಕೆ ಹೇಳುವುದನ್ನು ತಡೆಗಟ್ಟಬೇಕೆಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮಲ್ಲೆನಾಯಕನ ದೊಡ್ಡಿ ಗ್ರಾಮದ ಮರಸಿನಪ್ಪ ದೇವಸ್ಥಾನ ಹೇಳಿಕೆಯನ್ನು ಪುರಾತನ ಕಾಲದಿಂದ ಹೇಳಿಕೆ ಹೇಳುತ್ತಾ ಬಂದಿದ್ದು ಪೂಜಣ್ಣ ತಂದೆ ಸಿದ್ದಣ್ಣ ಹೇಳಿಕೆ ಹೇಳುತ್ತಿದ್ದರು. ಸದರಿಯವರು ಮಕ್ಕಳಿಲ್ಲದೆ ಮೃತಪಟ್ಟಿದ್ದು ನಂತರ ಸಹೋದರನಾದ ನಿಂಗಣ್ಣ ತಂದೆ ಸಿದ್ದಣ್ಣ ಹೇಳಿಕೆ ಹೇಳುತ್ತಿದ್ದರು. ಸದರಿ ನಿಂಗಣ್ಣ 30 ವರ್ಷಗಳ ಹಿಂದೆ ಮೃತಪಟ್ಟಿದ್ದು ನಿಂಗಣ್ಣನಿಗೆ 2 ಮಕ್ಕಳು ಇದ್ದು ಕೊರೆಪ್ಪ ಹಾಗೂ ಪೂಜಪ್ಪ ಎಂಬುವರು. ಪೂಜಣ್ಣ ಎಂಬುವರನ್ನು ಪಟ್ಟಕ್ಕೆ ಹಾಕಿದ್ದು ಕಳೆದ 3 ವರ್ಷಗಳ ಹಿಂದೆ ಪೂಜಣ್ಣ ಮೃತಪಟ್ಟಿದ್ದಾರೆ. ಕೊರಪ್ಪ ಇವರ ಮಗ ನಿಂಗಯ್ಯ 14 ವರ್ಷದ ಬಾಲಕನನ್ನು ಗ್ರಾಮಸ್ಥರು ಸಭೆ ಸೇರಿ ಕಳೆದ 2 ವರ್ಷಗಳ ಹಿಂದೆ ಹೇಳಿಕೆ ಹೇಳಲು ಪಟ್ಟಕ್ಕೆ ಹಾಕಿದರು. ಪೂಜಣ್ಣನ ಹೆಂಡತಿ ರೇಣುಕಾ ಇವರು ತನ್ನ ಮಗ ಸಿದ್ದಯ್ಯನನ್ನು ಮಸರಕಲ್ ಮರಸಿಲಿಂಗೇಶ್ವರ ದೇವಸ್ಥಾನಕ್ಕೆ ಪಟ್ಟಕ್ಕೆ ಹಾಕಿದ್ದರಿಂದ ವಿವಾದ ಉಂಟಾಗಿದೆ. ವಿವಾದ ಇತ್ಯರ್ಥವಾಗುವವರೆಗೂ ಹೇಳಿಕೆ ಹೇಳುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೊರೆಪ್ಪ, ತಂದೆ ನಿಂಗಣ್ಣ, ಅಂಬಣ್ಣ, ಯಲ್ಲಗೌಡ, ಗೋವಿಂದಪ್ಪ, ಮುದುಕಪ್ಪ, ಮಳೆರಾಯ, ಬಸವರಾಜ್, ಎಂಕೋಬಾ, ರಂಗಣ್ಣ, ನಿಂಗಣ್ಣ, ಡಿಎಸ್ಎಸ್ ಸಂಚಾಲಕ ಹನುಮಂತಪ್ಪ ಕಾಕರ್ಕಲ್ ಸೇರಿದಂತೆ ಅನೇಕರಿದ್ದರು. ಸಿರಿವಾರ ತಾಲೂಕಿನ ನವರ್ಕಲ್ ಸಮೀಪದಲ್ಲಿ ಗದ್ದೆಗೆ ನೀರು ಬಿಟ್ಟು ಹೊರಬಂದು ರಸ್ತೆ ಮೇಲೆ ನಡೆದುಕೊಂಡು ಹೋಗುವಾಗ ಸಿರಿವಾರ ಕಡೆಯಿಂದ ಬಂದ ಬಸ್ ಪಾದಾಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಜರುಗಿದೆ. ಸಿರಿವಾರ ತಾಲೂಕಿನ ನವಲಕಲ್ ಸಮೀಪದಲ್ಲಿ ಗದ್ದೆಗೆ ನೀರು ಬಿಟ್ಟು ಹೊರ ಬಂದು ರಸ್ತೆ ಮೇಲೆ ನಡೆದುಕೊಂಡು ಹೋಗುವಾಗ ಸಿರಿವಾರ ಕಡೆಯಿಂದ ಬಂದ ಬಸ್ ಪಾದಾಚಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಜರುಗಿದೆ. ನಿನ್ನೆ ಮಂಗಳವಾರ ರಾತ್ರಿ 7:30 ಸುಮಾರಿಗೆ ಸಿರಿವಾರ ಲಿಂಗಸಗೂರು ರಸ್ತೆಯಲ್ಲಿ ನವಲಕಲ್ ಸಮೀಪದಲ್ಲಿ ಬೊಂಬಾಯಿ ಕುಪ್ಪಯ್ಯ ಇವರ ಹೊಲದ ಹತ್ತಿರ ಗಂಗಪ್ಪ ಈತನು ಹೊಲದಿಂದ ಮನೆಗೆ ರಸ್ತೆಯ ಎಡಪಕ್ಕದಲ್ಲಿ ನಡೆದುಕೊಂಡು ಹೋಗುವಾಗ ಹಿಂದಿನಿಂದ ಅಂದರೆ ಸಿರಿವಾರ ಕಡೆಯಿಂದ ಬಸ್ ನಂಬರ್ KA36E1156 ಜೋರಾಗಿ ನಿರ್ಲಕ್ಷ್ಯತನದಿಂದ ನಡೆಸಿಕೊಂಡು ಹೋಗಿ ತನ್ನ ಎದುರುಗಡೆಯಿಂದ ಬಂದ ವಾಹನಕ್ಕೆ ಸೈಡ್ ಕೊಡಲು ಹೋಗಿ ಗಂಗಪ್ಪನಿಗೆ ಗುದ್ದಿದ್ದರಿಂದ ಗಂಗಪ್ಪನು ರಸ್ತೆಯಲ್ಲಿ ಬಿದ್ದು ತಲೆಗೆ ರಕ್ತ ಗಾಯವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ಪ್ರಕರಣದಲ್ಲಿ ದಾಖಲಾಗಿದೆ. ಸಿರಿವಾರ PSI ಗುರುಚಂದ್ರ ಯಾದವ್ ತಿಳಿಸಿದ್ದಾರೆ. ಜಿಲ್ಲಾಡಳಿತದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣನ ಸಂದೇಶ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಎನ್ ಶಂಕರಪ್ಪ. ವಿಮಾನ ನಿಲ್ದಾಣ ಕಾಮಗಾರಿಗೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ, ಟೆಂಡರ್ ನಿಯಮ ಉಲ್ಲಂಘನೆ ಕುರಿತು ಸಿಎಂಗೆ ದೂರು ರಾಜು ಪಟ್ಟಿ. ವಿಚಾರಣಾಧೀನ ಕೈದಿ ಸಾವು, ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿ ಹನುಮಂತಪ್ಪ ಕಾಕರ್ಕಲ್.
ರಾಯಚೂರಿನಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಜಾಗ ಗುರುತಿಸಲು ಸಚಿವ ಎನ್ಎಸ್ ಬೋಸರಾಜ್ ಸೂಚನೆ. ಬಂಜೆತನ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಸಾರ್ವಜನಿಕರು ಕೈಜೋಡಿಸಿ ದೀಪಕ್ ಸಾಗರ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ. ದೇವದುರ್ಗ ತಾಲೂಕಿನ ಮರಸಿನಪ್ಪ ದೇವಸ್ಥಾನದ ಹೇಳಿಕೆ ತಡೆಗೆ ಆಗ್ರಹಿಸಿ ಗ್ರಾಮಸ್ಥರ ಮನವಿ. ಮತ್ತು ನವರಕಲ್ ಬಳಿ ಸಾರಿಗೆ ಬಸ್ ಡಿಕ್ಕಿ ಪಾದಚಾರಿ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘಿ. ಶ್ರೀ ರಾಘವೇಂದ್ರ ತುಪ್ಪ. ವಿಸಿಟ್ KTB ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎಂಕ್ಲೈವ್ ರಾಯಚೂರ್, ಮಹಾಬಳೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAKA ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರು.